हेलो फ्रेंड्स, वेलकम बैक टू माय यूट्यूब चैनल फील स्पेशल कन्नड व्लॉग्स के एल्लरिगू स्वागत सुस्वागत एल्लरू हेगिदीरा लक्षेमवागिदीरा हेल्थियागिदीरा अंदुकोंडु इवत्तिन व्लॉग स्टार्ट माडोण यस एंड इवत्तिन व्लॉग तुंबा इंपॉर्टेंट फॉर न्यू मॉमीज अथवा निम्म मनेयल्लि पुट्ट मगु इद्रे निमगे ई व्लॉग तुंबा इंपॉर्टेंट नोडी याकप्प अंद्रे इवत्तु नानु ओंदु प्रोडक्ट रिव्यू तगोबंदिदीनि नानु ओंदु प्रोडक्ट बग्गे स्वल्प इन्फॉर्मेशन कोड्तीनि यावद प्रोडक्ट अंतंद्रे वेट पैप्स बेबी वेट पैप्स बग्गे नानु इवत्तु इन्फॉर्मेशन कोड्ता इद्दीनि आद्रे अदक्कू मुंचे इन्नु नन्न चानेल्गे यारु सब्सक्राइब माड्कोंडिल्ल अंद्रे अथवा यारु फस्ट टाइम नानु वीडियोस नोड्ती ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ವಿಡಿಯೋ ಹೇಗನ್ಸ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಇವತ್ತಿನ ವಿಡಿಯೋ ನಾನು ಫಸ್ಟ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಏನು ಎತ್ತ ಅಂತ ಇನ್ಫಾರ್ಮೇಶನ್ ಕೊಡೋಕೆ ಮುಂಚೆ ವೆಟ್ ವೈಪ್ಸ್ ಎಷ್ಟು ಯೂಸ್ಫುಲ್, ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಆಯ್ತಾ. ಈ ವೆಟ್ ವೈಪ್ಸ್ ಅನ್ನೋದು ತುಂಬ 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 ಎಸ್ಪೆಷಲಿ ನ್ಯೂ ಮಮ್ಮೀಸ್ಗಂತೂ ಇದು ದೇವರು ಗಿಫ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ, ಒಂದು ಬೂನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ, ಅಷ್ಟು ಇಂಪಾರ್ಟೆಂಟ್. ಈಗ ನಿಮ್ಮ ನನ್ನೇ ತೊಗೊಳೋದಾದರೆ ಈಗ ಬೇಬಿನ ಒಂದು 10 ಮಿನಿಟ್ಸ್ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಮನೆಯಿಂದ ಆಚೆ ತೊಗೊಂಡೋಗಿ ಕರ್ಕೊಂಡೋಗ್ತಾ ಇದ್ದೀನಿ ಅಂದರು ಫಸ್ಟ್ ಥಿಂಗ್ನ ತೊಗೊಳ್ಳೋದಂದರೆ ವೆಟ್ ಪೈಪ್ಸ್ ಮತ್ತು ಡೈಪರ್. ಇದೆರಡು ಮಾತ್ರ ನಾನು ಮಸ್ಟ್ ನಾನು ಒಂದು 10 ಮಿನಿಟ್ಸ್ ಜಸ್ಟ್ ವಾಕಿಂಗ್ ಥರ ಒಂದು 10 ಮಿನಿಟ್ಸ್ ಹೋಗ್ತಾ ಇದ್ದೀನಿ ಅಂದ್ರೂ ಇವೆರಡು ಮಾತ್ರ ಕ್ಯಾರಿ ಮಾಡೇ ಮಾಡ್ತೀನಿ, ಅಷ್ಟು ಇಂಪಾರ್ಟೆಂಟ್ ಇದೆ ಅದೆರಡು. ಸೊ ಬೇಬಿ ಎಸೆನ್ಷಿಯಲಿ ಟಾಪ್ 10ನಲ್ಲಿ ಫಸ್ಟ್ ಇದು ಬರುತ್ತೆ ಅಂದ್ರೆ ನಾನೇನು ನನಗದು ತಪ್ಪು ಅನ್ಸಲ್ಲ, ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಇದೆ ಟಿಶ್ಯೂ ಮತ್ತು ಡೈಪರು. ಬಿಕಾಸ್ ಹೇಳೋಕ್ಕಾಗಲ್ಲಲ್ವ, ಮಕ್ಕಳು ನಾವು ಇವಾಗ ಈ ಟೈಮಲ್ಲಿ ಪಾಟಿ ಮಾಡು, ಈ ಟೈಮಲ್ಲಿ ಗಲೀಜ್ ಮಾಡ್ಕೋ, ಈ ಟೈಮಲ್ಲಿ ಗಲೀಜ್ ಮಾಡ್ಕೋಬೇಡ ಅಂತ ನಾವು ಅವನ್ನ ಹೇಳೋಕ್ಕಾಗಲ್ಲ, ಬಿಕಾಸ್ ಮಕ್ಕಳು. ಸೊ ಹಾಗಾಗಿ ಇದೆರಡು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ವೆಟ್ ಪೈಪ್ಸ್ ನೀವು ಕೆಲವರು ಹೇಳ್ಬೋದು, ಓ ನಮ್ಮ ಕಾಲದಲ್ಲೆಲ್ಲ ವೆಟ್ ಪೈಪ್ಸ್ ಇರಲಿಲ್ಲ, ನಮ್ಮ ಅಜ್ಜನ ಕಾಲದಲ್ಲ ವೆಟ್ ಪೈಪ್ಸ್ ಇಲ್ಲ, ಅವರೆಲ್ಲ ಮಕ್ಕಳಿಂದ ಸಾಕೇ ಇಲ್ವಾ ಅಂತ ಹೇಳ್ಬೋದು. ಸಿ ನೀವು ಆ ರೀತಿ ಕ್ವಶನ್ ಕಟ್ಟ ಹೇಳಕ್ಕೆ ಏನು ಹೇಳೋಕ್ಕಾಗಲ್ಲ, ಬಿಕಾಸ್ ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಬೇಕಾಗತ್ತೆ, ದೇಶಕ್ಕೆ ತಕ್ಕಂತೆ ಭಾಷೆ ಕಾಲಕ್ಕೆ ತಕ್ಕಂತೆ ನಡಿಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮಳೆಯಲ್ಲಿ ನಮ್ಮ ಕಾಲದಲ್ಲಿ ಯೂಸ್ ಮಾಡಿಲ್ಲ, ನಾವು ಯೂಸ್ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ರೆ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನೀವೀಗ 5 ಡೇಸಿಂದ ನೀವೇ ವೆದರ್ನ ನೋಡಿ, ಹೇಗಿದೆ ವೆದರು, ಯಾರಿಗಾದ್ರು ಸೂರ್ಯ ಕಾಣಿಸ್ತಾ ಇದ್ದಾನ, ಅಷ್ಟು ಕ್ಲೌಡಿ ಆಗಿದೆ, ಅಷ್ಟು ಮಳೆ ಬರ್ತಾ ಇದೆ. ಇಂಥ ಟೈಮಲ್ಲಿ ನೀವು ಮಕ್ಕಳ ಬಟ್ಟೆನ ಎಲ್ಲಿ ಒಗಿತೀರಾ, ಒಗ್ಬಿಟ್ಟು ಎಲ್ಲಿ ಒಣಗಾಗ್ತೀರಾ, ಹೇಗೆ ಒಣಗಿಸ್ತೀರಾ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮಕ್ಕಳು ಬಟ್ಟೆ ಒಣಗಿಲ್ದೇ ಇರೋ ಬಟ್ಟೆಲಿ ನೀವು ಮಗುಗೆ ಒರೆಸಿದ್ರೆ, ಎಸ್ಪೆಷಲಿ ಕೆಳಗಡೆ ಪಾರ್ಟ್ಸ್ನ ನೀವು ಮಗುಗೆ ಒರೆಸಿದ್ರೆ ಎಷ್ಟು ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್, ರ್ಯಾಚಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕಾದ್ರೆ ನಮಗೆ ವೆಟ್ ಪೈಪ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಯಾವ ಟೈಮಲ್ಲಿ ನೆಸೆಸಿಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನಾಟ್ ಓನ್ಲಿ ಫಾರ್ ಚಿಕ್ಕ ಮಕ್ಕಳಿಗೆ ಅಂತ ಹೇಳೋಕ್ಕಾಗಲ್ಲ, ಈ ವೆಟ್ ಪೈಪ್ಸ್ ಅನ್ನೋದು ದೊಡ್ಡವ್ರಿಗೂ ತುಂಬ ಯೂಸ್ಫುಲ್, ಯಾವ ಟೈಮಲ್ಲಿ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಅಟ್ಲೀಸ್ಟ್ ಒಂದು ಚಿಕ್ಕ ಪ್ಯಾಕೆಟ್ ಆದರೂ ಇಟ್ಕೊಂಡಿರಿ. ಆ್ಯಂಡ್ ಇವತ್ತು ನಾವು ಮಕ್ಳ ಬಗ್ಗೆ ಮಾತಾಡ್ತೀವಿ ಅಂದರೆ ಸೊ ಮಕ್ಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ನೋಡಿ, ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದರೆ ಎಲ್ಲ ಕಡೆ ನಮಗೆ ನೀರು ಸಿಗಲ್ಲ. ಈಗ ನಾವು ಇಲ್ಲಪ್ಪ ನಾವು ಬಾಟ್ಲಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಹೋಗಿತ್ತವಲ್ಲ ಅಂತ ಅನ್ನೋದಾದರೆ, ಈಗ ಮಕ್ಕಳು 3-4 ಸರಿ ಮಾಡಿಬಿಟ್ರು, ಏನು ಮಾಡ್ತೀರಾ? ಮಕ್ಕಳೇ ಈ ಸರಿ ಪಾಟಿ ಮಾಡ್ತೇವೆ ಅಂತ ನಮ್ಗೆ ಕನ್ಸು ಬೀಳುತ್ತಾ, ಏ ಈ ಸರಿ ಮಾತ್ರ ಪಾಟಿ ಮಾಡು, ನೀನು ಈ ಸರಿ ಪಾಟಿ ಮಾಡಬೇಡ ಅಂತ ಮಕ್ಕಳಿಗೆ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಟ್ರಾವೆಲ್ ಮಾಡ್ತಾ ಇರುವಾಗಲಿ ಅಥವಾ ಮಕ್ಕಳಿಗೆ ಇವಾಗ ಸಡನ್ನಾಗಿ ಅವು ಗಲೀಜ್ ಮಾಡ್ಕೊಂಡು ಬಿಡ್ತವೆ, ನಾವು ಆ ಟೈಮಲ್ಲಿ ಎವ್ರಿ ಟೈಮ್ ನೀರು ತೊಗೊಂಡು ಮಕ್ಕಳಿಗೆ ಫುಲ್ಲು ಒರೆಸೋದಲ್ಲ, ಸ್ವಲ್ಪ ಮಕ್ಕಳಿಗೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಆ್ಯಂಡ್ ಈ ಥರ ಕೋಲ್ಡ್ ಕೋಲ್ಡ್ ವೆದರಲ್ಲಂತೂ ಎವ್ರಿ ಟೈಮ್ ನಾವು ತೊಗೊಂಡೋಗಿ ಕೋಲ್ಡ್ ವಾಟ್ರಲ್ಲಿ ಅಥವಾ ಹಾಟ್ ವಾಟ್ರಲ್ಲಿ ಎವ್ರಿ ಟೈಮ್ ವಾಶ್ ಮಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ಇಂಥ ಟೈಮಲ್ಲೆಲ್ಲ ವೆಟ್ ಪೈಪ್ಸ್ ತುಂಬಾ ರೋಲ್ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್, ಎಲ್ಲಾದರೂ ಸ್ಪೆಷಲಿ ನ್ಯೂ ಮಾಮೀಸ್ ಅಥವಾ ಯಾರ್ಯಾರ ಮನೇಲಿ ಮಕ್ಕಳಿದ್ದಾವೆ, ಪ್ಲೀಸ್ ಎಲ್ಲರೂ ವೆಟ್ ಪೈಪ್ಸ್ನ ಯೂಸ್ ಮಾಡಿ. ಫಸ್ಟ್ ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಟ್ರಯಲ್ ಪ್ಯಾಕ್ಸ್ ಎಷ್ಟೊಂದು ಬರುತ್ತೆ, 10-15, ಸೊ ಆ ಥರ ಟಿಶ್ಯೂಸ್ ಇರೋದು ಬರುತ್ತೆ. ಒಂದ್ಸರಿ ಇನ್ವೆಸ್ಟ್ ಮಾಡಿ ತೊಗೊಂಡು ನೋಡಿ, ನಿಮ್ಗೆ ಇಷ್ಟ ಆದ್ರೆ ತೊಗೊಳ್ತು. ನನಗನ್ಸುತ್ತೆ ತೊಗೊಂಡ್ರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ, ಬಿಕಾಸ್ ಅದೊಂಥರ ಗಾಡ್ ಗಿಫ್ಟ್ ಅಂತ ಹೇಳ್ತಿದ್ದೀನಿ ಅಲ್ವಾ. ಆ್ಯಂಡ್ ನಾಟ್ ಓನ್ಲಿ ನ್ಯೂ ಮಾಮೀಸ್, ಈ ವೆಟ್ ಪೈಪ್ಸ್ ಅನ್ನೋದು ನ್ಯೂ ಬೇಬಿಯಿಂದ ಹಿಡಿದು ಮಿನಿಮಮ್ 5 ಇಯರ್ಸ್ ಬೇಬಿಸ್ವರೆಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ 5 ಇಯರ್ಸ್ವರೆಗೂ ಬೇಬಿನ ಮಕ್ಕಳಿಗೆ ಏನು ಅವು ತುಂಟಾಟನೇ ಆಗಲಿ, ಅವು ಏನೇ ಆಗಲಿ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ, ಸೊ 5 ಇಯರ್ಸ್ ಮಕ್ಕಳು ಒಳಗೂ ಇರೋವರೆಗೂ ಈ ಟಿಶ್ಯೂ ತುಂಬಾ ಯೂಸ್ಫುಲ್. ಆ್ಯಂಡ್ ಸ್ಪೆಷಲಿ ಟಿಶ್ಯೂಸು ಮೋಸ್ಟ್ ಯೂಸ್ಫುಲ್ ಆಗ ನ್ಯಾಪಿ ಟೈಮಲ್ಲಿ ಅಥವಾ ಹ್ಯಾಂಡ್ ವಾಶ್ ಮುಖ ವಾಶ್ ಮಾಡಿ. ಈಗ ತುಂಬ ಟ್ರಾವೆಲ್ ಮಾಡ್ತಿರ್ಬೇಕಲ್ಲ, ಮುಖಲ ತುಂಬ ಇರಿಟೇಟ್ ಆಗಿರ್ತವೆ ಅವಕ್ಕೆ. ಸೊ ಒಂದ್ಸರಿ ವೆಟ್ ವೈಪ್ಸ್ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಅವತ್ತ ಫ್ರೆಶ್ ಫೀಲ್ ಮಾಡ್ತಾರೆ, ಸೊ ಅವಗೂ ಇರಿಟೇಟ್ ಆಗಲ್ಲ. ಆ್ಯಂಡ್ ಇನ್ನೊಂದು, ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ವೆಟ್ ವೈಪ್ಸ್ ತೊಗೊಳ್ಳಿ ಅಂತ ಹೇಳ್ತಿದ್ದೀನಿ, ಇನ್ನೊಂದು ಸಿಚುವೇಶನ್ ಹೇಳ್ತೀನಿ ನಾನು ನಿಮಗೆ. ಸೊ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್ ಅಥವಾ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಬೇಬಿ ಅರೌಂಡ್ 6-7 ಮಂತ್ಸ್ ಇರುವಾಗ ಅವನಿಗೆ ನೆಗಡಿ ಆಗಿಬಿಟ್ಟಿತ್ತು. ಸೊ ನಾನೇನು ಮಾಡ್ತಾ ಇದ್ದೆ, ವೆಟ್ ವೈಪ್ಸ್ ನನ್ನ ಹತ್ರ ಇತ್ತು, ಬಟ್ ಸ್ಟಿಲ್ ಈ ಡ್ರೈ ಬಟ್ಟೆ ತೊಗೊಂಡು ಒಂದು ಮೂಗಲ್ಲಿ ತುಂಬ ಒಟ್ರಿಗೆ ಲಿಕ್ವಿಡ್ಸ್ ಓಡ್ತಾ ಇತ್ತು. ಸೊ ನಾನೇನು ಮಾಡ್ತಾ ಇದ್ದೆ, ಒಂದು ಬಟ್ಟೆ ತೊಗೊಂಡು ಫುಲ್ ಎವ್ರಿ ಟೈಮ್ ಹಿಂಗೆ ಕ್ಲೀನ್, ಬಿಕಾಸ್ ಅದು ಗಲೀಜ್ ಗಲೀಜಾಗಿ ಕಾಣ್ ಮಾಡ್ದಲ್ವ. ಸೊ ಎವ್ರಿ ಟೈಮ್ ಕ್ಲೀನ್ ಮಾಡ್ತಾ ಇದ್ದೆ, ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ಅದು ನಮಗೂ ಕೂಡ ಆಗುತ್ತೆ ದೊಡ್ಡವ್ರಿಗೂ. ನಮಗೆ ಈಗ ನೆಗಡಿ ಎಲ್ಲ ಆಗಿದ್ದಾಗ ನಾವು ಬಟ್ಟೆಲ್ಲಿ ಒರೆಸ್ಕೊಂಡಿಲ್ಲ ಥರ ಕಟ್ ಆಗಿಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೀವು ಯಾರಾದರೂ? ಸೊ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ತುಂಬಾ ಉರಿಯುತ್ತೆ. ಸೊ ಮಗುಗೂ ಕೂಡ ಅದೇ ರೀತಿ ಆಗಿಬಿಟ್ಟಿತ್ತು ಇಲ್ಲಿ.
ದೆನ್ ಅವಾಗ ನಾನು ಅವಾಗ ನನಗೆ ಡಾಕ್ಟರ್ ಹೇಳಿದ್ದು ಸೊ ಈ ಥರ ನೆಗಡಿ ಎಲ್ಲ ಆದರೆ ವೆಟ್ ವೈಪ್ಸ್ ಯೂಸ್ ಮಾಡಿ ಸೊ ದಟ್ ಅವಾಗ ಮಗುಗೂ ಕೂಡ ಆ ಥರ ಕಟ್ಟಲ್ಲಿ ಆಗಲ್ಲ ಅಂತ. ಸೊ ಫ್ರಮ್ ದ್ಯಾಟ್ ಡೇ ಇಂದ ನನಗೆ ಇದೊಂಥರ ಗಾಡ್ ಗಿಫ್ಟ್ ಅಂತ ಹೇಳ್ತಿದ್ದೀನಲ್ಲ, ನಾನು ಅದನ್ನ ಒತ್ತಿ 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 ಇರ್ತಿದ್ರೆ ಬಿಕಾಸ್ ಅದ್ರ ರೋಲ್ ಅಷ್ಟು ಇಂಪಾರ್ಟೆಂಟ್ ಇದೆ, ಸೊ ಅಷ್ಟು ಯೂಸ್ಫುಲ್ ಅದು. ಸೊ ಪ್ಲೀಸ್ ನೀವು ಎಲ್ಲ ತಗೊಳ್ಳಿ. ಆ್ಯಂಡ್ ಬಟ್ಟೆ ಇವಾಗ ನಾನು ಬಟ್ಟೆದು ಹೇಳಿದಲ್ವಾ, ಸೊ ಬಟ್ಟೆದು ಕೂಡ ನಾನು ಆ ಬಟ್ಟೆಲೆಲ್ಲ ಒರೆಸೋದ್ರಿಂದ ಈ ಬಟ್ಟೆನೇ ಒಣಗಿಲ್ಲ ಅಂದರೆ ಆ ಬಟ್ಟೆಯಲ್ಲಿ ನೀವು ಪಾಪು ಪೋಟಿ ಮಾಡಿದಾಗ ಅಲ್ಲಿ ಚಿಕ್ಕ ಪಾಪು ಪೋಟಿ ಚಿಕ್ಕ ಬಿಕಾಸ್ ಎಳೆ ಮಕ್ಕಳಿಗೆಲ್ಲ ನಾವು ವಾಶ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಳೆ ಮಕ್ಕಳಿಗೆಲ್ಲ ನಾವು ಬಟ್ಟೆನ ಯೂಸ್ ಮಾಡ್ತಾ ಇರ್ತೀವಿ, ಆಗಿನ ಕಾಲದಲ್ಲಿ ಬಟ್ಟೆ ಯೂಸ್ ಮಾಡ್ತೀವಿ, ಸೊ ಈಗ ಟಿಶ್ಯೂ ಯೂಸ್ ಮಾಡ್ತೀವಿ, ನಾವಿಲ್ಲ ಬಟ್ಟೆನ ಯೂಸ್ ಮಾಡ್ತೀವಿ ಅನ್ನೋರು ಪ್ಲೀಸ್ ಬಟ್ಟೆನ ಮ್ಯಾಕ್ಸಿಮಮ್ ಡ್ರೈ ಮಾಡಿ. ಸೊ ಅದಕ್ಕಿಂತ ಈಸಿ ಅಲ್ವಾ ಈ ಟಿಶ್ಯೂಸ್. ಸೊ ಟಿಶ್ಯೂ ಒಂದೇ ಒಂದು ಚಿಕ್ಕ ಪ್ಯಾಕೆಟ್ ಬೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ತಿರ್ಗಿ ರೀಬೈ ಮಾಡ್ಬೋದು. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದುಬಿಟ್ಟು ಚಿಕ್ಕು ಬ್ರ್ಯಾಂಡ್. ಸೊ ಚಿಕ್ಕು ಬ್ರ್ಯಾಂಡ್ ವೆಟ್ ವೈಪ್ಸ್ ನಾನು ಯೂಸ್ ಮಾಡ್ತಿದ್ದೀನಿ. ನಾನು ಇದೊಂದೇ ಫಸ್ಟ್ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದಂತಲ್ಲ, ನಾನು ತುಂಬ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ, ಅದೆಲ್ಲ ಯೂಸ್ ಮಾಡಿ ಲಾಸ್ಟಿಗೆ ಇದಕ್ಕೆ ಇವಾಗ ಪರ್ಸ್ನಲ್ ಫೇವ್ರೆಟ್ ಇದು. ಸೊ ಇದಕ್ಕೆ ಇವಾಗ ಆಲ್ಮೋಸ್ಟ್ ಫ್ರಮ್ ನಮ್ಮ ಪಾಪು 3 ಮಂತ್ಸ್, ಸೊ ಇವಾಗ ಆಲ್ಮೋಸ್ಟ್ 1 ಇಯರಿಂದ ಇದೇ ಬ್ರ್ಯಾಂಡ್ನ ಇವನು ಯೂಸ್ ಮಾಡ್ತಾ ಇರೋದು. ನಂಗೆ ಈ ಬ್ರ್ಯಾಂಡ್ ಯಾಕೆ ಇಷ್ಟ ಅಂತ ಅಂದರೆ ಇದರಲ್ಲಿ ತುಂಬ ಲೈಟ್ ಫ್ರಾಗ್ರೆನ್ಸ್ ಹಾಕಿದ್ದಾರೆ, ಅಂದರೆ ಪರ್ಫ್ಯೂಮ್ ತುಂಬ ಕಡಿಮೆ ಇರೋದು ಹಾಕಿದ್ದಾರೆ. ಸೊ ಅದರಿಂದ ಮಗುಗೆ ಇರಿಟೇಷನ್ ಆಗಲ್ಲ, ಇರಿಟೇಟ್ ಆಗಲ್ಲ. ನೀವು ಕೆಲವೊಂದು ಪ್ರಾಡಕ್ಟ್ ಬ್ರ್ಯಾಂಡಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ, ತುಂಬ ಜಾಸ್ತಿ ಫ್ರಾಗ್ರೆನ್ಸ್ ಹಾಕ್ಬಿಟ್ಟಿದ್ದಾರೆ, ಸ್ಮೆಲ್ ಚೆನ್ನಾಗಿ ಬರಲಿ ಅಂತ. ಸೊ ಅದು ತೊಗೊಂಡು ಮುಕ್ಕುಗೆ ಮುಖಲ ಒರೆಸುವಾಗ ಒಂಥರ ಇರಿಟೇಟ್ ಆಯ್ತಾಗುತ್ತೆ ಅವಕ್ಕೆ. ಸೊ ಅದೆಲ್ಲ ಆಗಬಾರ್ದು, ಬಿಕಾಸ್ ನನ್ನ ಬೇಬಿಗೆ ನಾನು ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅವ್ನಿಗೆ ತುಂಬ ಇರಿಟೇಟ್ ಆಗ್ತಿತ್ತು. ಅದಾದಮೇಲೆ ನಾನು ಇದು ಯೂಸ್ ಮಾಡಿದಾಗ ಇದರಲ್ಲಿ ಮೈಲ್ಡ್ ಫ್ರಾಗ್ರೆನ್ಸ್ ಇದೆ, ತೋ ಚೆನ್ನಾಗಿದೆ ಫ್ರಾಗ್ರೆನ್ಸ್, ಹಾಗಾಗಿ ಅವ್ನಿಗೆ ಅಷ್ಟು ಇರಿಟೇಟ್ ಆಗಲ್ಲ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲದೆ ಇದು ಪ್ಯಾರಾಬ್ಯಾನ್ ಫ್ರೀ, ಆಲ್ಕೋಹಲ್ ಫ್ರೀ, ಸೋಪ್ ಫ್ರೀ. ತೋ ಕಣ್ಣುರಿಯೋದು ಅದರ ಪ್ರಾಬ್ಲಮ್ಮೇ ಆಗೋದಿಲ್ಲ ಮಕ್ಕಳಿಗೆ, ಬಟ್ ಸ್ಟಿಲ್ ಮುಖಲ್ಲಿ ಒರೆಸುವಾಗ ಸ್ವಲ್ಪ ಕಣ್ಣತ್ರ ಒರೆಸುವಾಗ ಕೇರ್ಫುಲ್ ಆಗಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದ್ರ ಸ್ಪೆಷಾಲಿಟಿ ಹೆಂಗೆ ಗೊತ್ತಾ ನೋಡಿ, ನೀವು ಯಾರಾದ್ರೂ ವೈಪ್ಸ್ ತೊಗೊಳೋದಾದರೆ ಈ ರೀತಿ ನೋಡಿ, ಈ ರೀತಿ ಲಾಕ್ ಇರೋದು ತೊಗೊಳ್ಳಿ. ಯಾಕಂತಂದರೆ ಈ ರೀತಿ ಲಾಕ್ ಇರೋ ತೊಗೊಳೋದ್ರಿಂದ ನೀವು ಟಿಶ್ಯೂ ಒಂದ್ಸರಿ ಓಪನ್ ಮಾಡಿದ್ಮೇಲೆ ಮಿನಿಮಮ್ 6 to 7 ಮಂತ್ಸ್ವರೆಗೆ ಇಕ್ಕಿದ್ರೂ ಏನಾಗಲ್ಲ, ಟಿಶ್ಯೂ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೊಂದು ಕೆಲವೊಂದು ಬರುತ್ತೆ, ಸೊ ಈ ಟಿಕ್ಟಾಕ್ ಏನಿದೆ ಅದಿರಲ್ಲ, ಜಸ್ಟ್ ಕವರ್ ಕೊಟ್ಟಿರ್ತಾರೆ, ಬಟ್ ಆ ಕವರ್ ಕಿತ್ತೋಗ್ಬಿಟ್ರೆ ಒಳಗಡೆ ಇರೋ ವೈಪ್ಸ್ ಎಲ್ಲ ಒಣಗೋಗ್ಬಿಡುತ್ತೆ. ಸೊ ಅವಾಗ ನಾವು ವೆಟ್ ವೈಪ್ಸ್ ಅಂತ ಕರೆಯೋಕೆ ಹೋಗಲ್ಲ, ಅದ್ರ ಯೂಸು ಏನಾಗಲ್ಲ. ಸೊ ಹಾಗಾಗಿ ಈ ರೀತಿ ಲಾಕ್ ಇರೋ ತೊಗೊಂಡ್ರೆ ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ 6-7 ಮಂತ್ಸ್ವರೆಗೂ ನೀವು ಓಪನ್ ಮಾಡಿ ಕ್ಲೋಸ್ ಮಾಡಿ ಇಟ್ಕೊಂಡ್ರು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಎವ್ರಿ ಟೈಮ್ ಇದು ತೊಗೊಂಡು, ಇನ್ನೊಂದು ಇದು ನೀವು ಇಂಡಿವಿಜುವಲ್ ಪ್ಯಾಕ್ ತೊಗೊಳ್ತೀನಿ ಅಂತಂದರೆ ಇದ್ರ ಪ್ರೈಸ್ ನಿಮಗೆ 219 ರುಪೀಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ 72 ವೈಪ್ಸ್ ಬರುತ್ತೆ. ಆ್ಯಂಡ್ ಸೆಂಟಿಮೀಟರ್ ಬಂದು 20x15 cm. ನಾನು ಎವ್ರಿ ಟೈಮ್ ಬೈ ಮಾಡಿದಾಗ ನೋಡಿ ಈ ರೀತಿಯ ಕೋಂಬೋನೇ ಬೈ ಮಾಡೋದು. ಸೊ ಈ ಕೋಂಬೋಯಿಂದ ನನಗೆ 68 ರುಪೀಸ್ ಸೇವ್ ಆಗುತ್ತೆ. ಇದ್ರ ಪ್ರೈಸ್ ಟುಗೆದರ್ ಬಂದು 370 ರುಪೀಸ್ ಆಗುತ್ತೆ. ಇಂಡಿವಿಜುವಲ್ ಆಗಿ ತೊಗೊತೀನಿ ಅಂದರೆ 219 ರುಪೀಸ್ ಆಗುತ್ತೆ. ಆ್ಯಂಡ್ ಇದರ ಒಂದು ಇದರಲ್ಲಿ 72 ವೈಪ್ಸ್. ಆ್ಯಂಡ್ ಟಿಶ್ಯೂ ಸೈಜ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಚೆನ್ನಾಗಿದೆ, ಎಷ್ಟು ತಿಕ್ಕಾಗಿದೆ, ಎಷ್ಟು ಹೊಟ್ಟೆಗಿದೆ ಎಲ್ಲ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ವೆಟ್ ವೈಪ್ಸ್ ಹಿಂಗೆ ತೊಗೊಂಡು ನೋಡಿ, ಇದ್ರ ಲೆಂತು ವಿಡ್ತು 20x15 ಇದೆ ಕಾಣ್ತಿದ್ಯಾ ನೋಡಿ. ನನ್ನ ಕೈಲಿ ವಾಟರ್ ಇಲ್ಲ, ನಾನು ನಿಮ್ಗೆ ವಾಟರ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಕಾಣ್ತಿದ್ಯ ವಾಟರ್ ನಿಮಗೆ. ಸೊ ನಾನು ವಾಟರ್ ಕೂಡ ಹಾಕಿಲ್ಲ, ಅಷ್ಟು ವಾಟ್ರಿ ಆಗಿದೆ. ತುಂಬಾ ಯೂಸ್ಫುಲ್, ಮಕ್ಕಳು ಕೂಡ ಇರಿಟೇಟ್ ಆಗಲ್ಲ ಅಥವಾ ಇಚ್ಚಿ ರ್ಯಾಶಸ್ ಆ ಥರದ್ದು ಏನು ಪ್ರಾಬ್ಲಮ್ ಆಗಲ್ಲ. ತಿಕ್ಕಾಗಿದೆ ನೋಡಿ, ಹರಿದೋಗೋದು ಇಲ್ಲ ಕಾಣ್ತಿದ್ಯಾ ನಿಮಗೆ. ಸೊ ಕೆಲವೊಂದು ಟಿಶ್ಯೂಸ್ ಇರುತ್ತೆ ನಾವು ಕಡಿಮೆ ಪ್ರೈಸ್ ಅಂತ ಕೊಟ್ಟು ತಗೊಂಡ್ಬಿಡ್ತೀವಿ, ಹಿಂಗೆ ಒರೆಸ್ತಾ ಇದ್ರೆ ಹಿಂಗೆ ಹರಿದೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ನಂಗೆ ತುಂಬ ಫೇವ್ರೇಟ್, ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ, ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಅರಿಬೇಕಂದ್ರೆ ಸ್ವಲ್ಪ ಕಷ್ಟನೂ ಆಗುತ್ತೆ ನೋಡಿ. ಈ ರೀತಿಯಾಗಿ ಇಷ್ಟು ಚೆನ್ನಾಗಿದೆ ಟಿಶ್ಯೂ. ಫ್ರಾಗ್ರೆನ್ಸ್ ಕೂಡ ತುಂಬ ಕಡಿಮೆ ಆಗಿ ನನ್ನ ಬೇಬಿಗೆ ಸೂಟ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ನಿಮಗೂ ಎಲ್ಲರಿಗೂ ಈ ಟಿಶ್ಯೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಇದೇ ಅಲ್ಲ ಈ ಬ್ರ್ಯಾಂಡೇ ಅಲ್ದಿರೋ ಅಟ್ಲೀಸ್ಟ್ ಯಾವುದಾದ್ರು ಬ್ರ್ಯಾಂಡ್ ಆಗೋ ಸರಿ, ಪ್ಲೀಸ್ ಮಕ್ಕಳು ಮನೇಲಿದೆ ಟಿಶ್ಯೂಸ್ನ ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಈ ಟಿಶ್ಯೂಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದರೆ ಟಿಶ್ಯೂಸ್ ತೊಗೊಳ್ಳೋದು ನೀವು ಮರಿಬೇಡಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.